ನೋಡಿ, ನಮ್ ಮಗಳೇನ್ ಹುಚ್ಚಿ ಅಲ್ಲ ನಿಮ್ ಹತ್ರ ಕರ್ಕೊಂಬಂದ್ ಟ್ರೀಟ್ ಮಾಡ್ಸಕ್ಕೆ. ನಾನ್ ಈ ತರ ಎಲ್ಲ ಆಗೋದಕ್ ಬಿಡೋದಿಲ್ಲ. ಸಹನ ಎದ್ ಬಾ. ನಿಮ್ ಮೊದ್ಲು ಬುದ್ಧಿ ಇರ್ಬೇಕು. ನಮ್ಮವ್ರಿಗೆ ಬುದ್ಧಿ ಇಲ್ಲ, ಬೇರೆಯವ್ರ ಹತ್ರ ನಾವೇನ್ ಮಾತಾಡೋದು? ನೋಡಿ, ನನ್ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಇನ್ ಸ್ವಲ್ಪ ಹೊತ್ತಷ್ಟೇ ಮಗು ಮನ್ಸಿನಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಅದನ್ನ ಸರಿ ತಾರಿಗೆ ತರೋದು ನನ್ನ ಕರ್ತವ್ಯ ಆಗುತ್ತೆ. ಪ್ಲೀಸ್, ಇನ್ ಸ್ವಲ್ಪ ಹೊತ್ತು ಕೋಆಪರೇಟ್ ಮಾಡಿ. ಆಗಲ್ಲ ಮೇಡಮ್, ದಯವಿಟ್ಟು ಕ್ಷಮಿಸಿ. ನಮ್ಗೆ ನಮ್ಮ ಮಗಳು ಹುಚ್ಚಿ ಅನಿಸ್ಕೊಳ್ಳೋದು ಇಷ್ಟ ಇಲ್ಲ. ನಡೀರಿ, ಹೋಗೋಣ. ಇಲ್ಲಿ ಇದ್ದಷ್ಟೊತ್ತು ನನಗೆ ಹಿಂಸೆ ಆಗತ್ತೆ. ಮುಗಿದೋಯ್ತು, ಎಲ್ಲ ಮುಗಿದೋಯ್ತು. ಯಾವ ಪಾಪಿಗಳು ತಿಳಿಸಿದ್ರು ನಾವು ಇಲ್ಲಿರೋದನ್ನ? ಇನ್ನು ನನ್ನ ಮೊಮ್ಮಗಳು ಬಾಳು ಹಾಳಾದ ಹಾಗೆ. ನೋಡಿ ಸರ್, ಪ್ಲೀಸ್, ನೀವು ಇಷ್ಟೊಂದು ಎಕ್ಸೈಟ್ ಆಗ್ಬೇಡಿ. ನಿಮ್ಗೇನ್ ಗೊತ್ತಾಗತ್ತೆ? ಬಿಡಿ ಮೇಡಮ್, ನಾನು ನೋಡಿದ್ದೀನಿ ಅವ್ರನ್ನ. ಇಷ್ಟು ವರ್ಷ ನನ್ನ ಮೊಮ್ಮಗಳ ಜೀವನ ಹಾಳು ಮಾಡಿದ್ರು, ಇನ್ನು ಮುಗ್ದೆ ಹೋಯ್ತು ಅವ್ರ ಕತೆ. ನನ್ನ ಮೊಮ್ಮಗಳ ಜೀವನ ಹಾಳಾಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಏನೇ ಅದು, ಏನೋ ತರಲೆ ನಡೀತಾ ಇತ್ತು. ಅದೇನು ಅಷ್ಟೊಂದು ಓದ್ದೋರ್ ತರ ಕಾಣ್ತಿದ್ರು, ಅಷ್ಟು ಚೀಪ ಬಿಹೇವ್ ಮಾಡ್ತಿದ್ರಲ್ಲ, ಜೋರ್ ಜೋರಾಗಿ ಬೀದಿಗೆಲ್ಲ ಕೆಲ್ಸಾಗಿ ಮಾತಾಡ್ಕೊಂಡು. ಯಾಕೆ ಇಂಥ ತರಲೆ ಕೇಸ್ಗಳನ್ನೆಲ್ಲ ಒಪ್ಕೋತೀಯ? ಇಂಥ ಪೇಷಂಟ್ಗಳು ಬರ್ತಾ ಇದ್ರೆ ನಿನ್ ಮರ್ಯಾದೆನೆ ಹೋಗೋದು. ಅವ್ರ ಮನೆ ಜಗಳ ಇದ್ರೆ ಅವ್ರ ಮನೆ ಇಟ್ಕೋಬೇಕು. ಇದೇನಿದು, ಇನ್ನೊಬ್ರು ಮನೆ ಅನ್ನೋ ಸೆನ್ಸು ಇಲ್ಲದೆ ಇನ್ಮೇಲೆ ಬರಬೇಡ ಅಂತ ಹೇಳ್ಬಿಡು. ದರಿದ್ರ ಇಂಥವ್ರು ಬಂದರು ಒಂದೇ, ಬರ್ದಿದ್ರು ಒಂದೇ. ಏನಂತಾಳೆ ನಿನ್ನ ಸುಪುತ್ರಿ? ಏನ್ ಹೇಳ್ತಾಳೆ, ಸಪ್ಪು ಕೂತಿದ್ದಾಳಷ್ಟೆ. ಇನ್ನೇನ್ ಮತ್ತೆ, ಅಂಥ ಪೇಷಂಟ್ ಬಂದು ಹೋದ್ರೆ ತರಲೆ ಪೇಷಂಟ್ಗಳು ಸಾವಿರ ಬರ್ತವೆ. ಸರಿಯಾಗಿರೋದನ್ನ ಇವಳು ಆಯ್ಕೆ ಮಾಡ್ಕೋಬೇಕು. ಆ ಮಗುವಿನ ಅಪ್ಪ ಅಮ್ಮ ಹೇಗೆ ಮಾತಾಡಿದ್ರು ನೋಡಿದ್ರ? ಇವಳಿಗೆ ಯಾಕೆ ಬೇಕು ಬೇರೆಯವರು ಸಬ್ರಿ ಅಂತ? ಅವರ ಅಪ್ಪ ಅಮ್ಮ ಹೆದರ್ಕೊಂಡು ಮಗುಗೆ ಟ್ರೀಟ್ ಮಾಡದಲ್ಲಿ ಇರೋಕ್ಕಾಗತ್ತಾ? ಮುಂಚೆನೆ ಸುಹಾಸನಿಗೆ ಮಕ್ಕಳು ಅಂದರೆ ಪ್ರಾಣ. ಅದ್ಯಾಕೆ ಮನ್ವಾಗಿ ಕೂತ್ಬಿಟ್ಟೆ? ಒಂದೊಂದ್ಸರಿ ಕೂತು ಯೋಚನೆ ಮಾಡುವಾಗ ಭಯ ಆಗತ್ತೆ ರೀ, ನಮ್ಮ ಜೀವನ ಎಲ್ಲಿಗೆ ಹೋಗ್ತಿದೆ ಅಂತ. ಇವಳು ನೋಡಿದ್ರೆ ಹೀಗೆ ಪ್ರಜ್ವಲ್ ಒಂಥರ, ಚಿತ್ರ ಇನ್ನೊಂಥರ. ನಿರಿ ನನಗೆ ಒಂದು ಅರ್ಥ ಆಗ್ತಿಲ್ಲ ಅನಸೂಯ. ದಿನ ಬೆಳಗಾದ್ರೆ ಅವ್ರ ಜೀವನ ಹೇಗೆ ಅಂತ ಯೋಚನೆ. ನಿನ್ನ ಜೀವನ ನಿನಗಾಗಿ ಬದುಕಬೇಕು ಅಂತ ಯಾವತ್ತೂ ಅನಿಸಲ್ವೇನೆ ನಿನಗೆ? ನಿನ್ನ ಜೀವನ ನಿನಗಾಗಿ ಬದುಕಬೇಕು ಅಂತ ಯಾವತ್ತೂ ಅನಿಸಲ್ವೇನೆ ನಿನಗೆ? ನನ್ನ ಜೀವನದಲ್ಲಿ ತಾನೇ ಅವರೆಲ್ಲರೂ ಇರೋದು. ಇರಬಹುದು, ಎಲ್ಲರೂ ನಿನ್ನ ಜೀವನದಲ್ಲಿ ಇರಬಹುದು. ಅವರೆಲ್ಲರೂ ಅವರವ್ರ ಬಗ್ಗೆ ಯೋಚನೆ ಮಾಡ್ತಾ ಅವರವ್ರಿಗೆ ಬೇಕಾದಾಗೆ ನಡ್ಕೊಳ್ತಾ ಇರಬೇಕಾದ್ರೆ ನಮಗೂ ಹಕ್ಕಿರಲ್ವೇನೆ? ನಮಗೆ ಬೇಕಾದ ನೋಡ್ಕೊಳ್ಳೋದಿಕ್ಕೆ? ನೀನು ಮೊನ್ನೆ ಕೇಳಿದಾಗ ನಾನು ತಮಾಷೆಗೆ ಅಂತಂದೆ, ನಾವು ದಿನಕ್ಕೊಂದೊಂದು ಹೊಸ ಮನುಷ್ಯ ಥರ ಆಗಬೇಕು ಅಂತ, ಹಳೆಯದನ್ನು ಮರೆತು ಬಿಡಬೇಕು ಅಂತ. ಅದು ತಮಾಷೆಗಂದರೂ ನಿಜ ಕೂಡ. ನಾನು ಒಂಟಿಯಾಗಿ ಕೂತಿರ್ಬೇಕಾದ್ರೆ ಅನ್ಕೋತಾ ಇರ್ತೀನಿ, ನಮ್ಮ ಜವಾಬ್ದಾರಿಗಳೆಲ್ಲ ಮುಗೀತಲ್ಲ, ನಾವ್ಯಾಕೆ ನಮ್ಮ ಜೀವನದ ಬಗ್ಗೆ ನಾವು ಯೋಚನೆ ಮಾಡಬಾರ್ದು? ನಾವ್ಯಾಕೆ ನಮ್ಮ ಜೀವನದ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬಾರ್ದು ಅಂತ. ಅಯ್ಯೋ, ನನಗೆ ಹುಚ್ಚುತನ ಅನಿಸಿದೆಪ್ಪ. ಅದಕ್ಕಮ್ಮ, ನಮ್ಗಿನ್ನೇನ್ರಿ ಜೀವನ ಇದೆ ಅವ್ರುಗಳನ್ನ ನೋಡ್ಕೊಳ್ಳೋದು ಬಿಟ್ಟು? ಯಾಕೆ, ನಮ್ಮ ಜೀವನ ಜೀವನ ಅಲ್ವಾ, ನಮ್ಮ ಸಂಬಂಧ ಸಂಬಂಧ ಅಲ್ವಾ? ನಾನು ಯೋಚನೆ ಮಾಡೋದು ಹ್ಯಾಕ್ ಗೊತ್ತಾ? ಮದುವೆ ಆಯಿತು, ಮಕ್ಕಳಾದವು, ಅವ್ರ ಜವಾಬ್ದಾರಿಗಳು. ನೀನು ಲಾ ಓದಿದ್ರು,
ನಾನು ಲಾಯರ್ ಆಗಿ ಎನ್ರೋಲ್ ಆಗಲ್ಲ, ಮನೇಲಿದ್ದು ಮಕ್ಕಳು ನೋಡ್ಕೊಳ್ತೀನಿ ಅಂತ ಅಂದೆ. ಹಾಗೆ ಮುಂದುವರೆದೆ. ನಾನು ಸ್ವಾಭಾವಿಕವಾಗಿ ಹೇಗಿರಬೇಕೋ ತಂದೆ ಅನ್ನಿಸ್ಕೊಂಡನು, ಹಾಗೆ ಬೆಳೀತಾ ಬಂದೆ. ಈಗ ಅವರವ್ರ ಜೀವನ ಅವರವ್ರದ್ದೇ. ಇನ್ನು ಮುಂದೆನೆ ಕಣೆ ನಾವು ನಮ್ಮ ಜೀವನ ಎಂಜಾಯ್ ಮಾಡಬೇಕಾಗಿರೋದು. ನಮಗೆ ಬೇಕಾದ ಹಾಗೆ ನಮ್ಮ ಬದುಕನ್ನು ಶುರು ಮಾಡಬಹುದು. ಈಗ ಯಾರು ನಮ್ಮನ್ನು ಪ್ರಶ್ನೆ ಮಾಡಲ್ಲ. ಅನಸೂಯ, ನನಗೊಂದು ಆಸೆ ಇದೆ. ನಾವಿಬ್ಬರೇ ಯಾವುದಾದ್ರೂ ಒಂದು ಊರಿಗೆ ಜಾಲಿಯಾಗಿ ಹೋಗಿ ಬರಬೇಕು ಅಂತ. ನಾವಿಬ್ಬರೇ ಯಾರು ಮಕ್ಕಳಿರಬಾರ್ದು. ನಾನು ನೀನು ಬರೀ ಗಂಡ ಹೆಂಡತಿ ಅಷ್ಟೇ. ನಮಗೆ ಮಕ್ಕಳಿದೆ ಅನ್ನೋ ಯೋಚನೆ ಕೂಡ ಬರಬಾರ್ದು. ಆತರ ಎಲ್ಲೂ ಒಂದು ಮೂರನೇ ದಿವಸ ಜಾಲಿಯಾಗಿದ್ದು ಬರೋಣ ಅಂತ. ಹಲೋ ಸರ್, ಈ ತರ ಅನ್ಸೋದಕ್ಕೆ 10-15 ವರ್ಷದ ಹಿಂದೆ ಆಗಿದ್ರೆ ಸರಿಯಾಗಿರೋದು. ಈಗ ಈಗೇನು ನೀನು ಕಂಪ್ಯೂಟರ್ಲಿ ಕಾರ್ಡ್ಸ್ ಆಡ್ತೀಯಾ? ನಿದ್ದೆ ಬರ್ತಿಲ್ಲ, ಬೇಜಾರಾಗ್ತಿದೆ. ಇನ್ನೇನು ಮಾಡಲಿ, ಈ ವಯಸ್ಸಲ್ಲಿ ಆಡೋ ಆಟನ ಅದು? ನೋಡು ಅನಸಯ್ಯ, ನೀನು ಯೋಚನೆ ಮಾಡೋ ರೀತಿನೇ ಸರಿ ಇಲ್ಲ. ನಾವೀಗ ಈ ರೀತಿ ಯೋಚನೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ವಯಸ್ಸಾಗೋಗಿದೆ ಅಂತ್ಯಾ? ಏನು ಮಹಾ ವಯಸ್ಸಾಗಿದೆ ನಮಗೆ? ಸಾಯೋಂಥ ವಯಸ್ಸು ಅಂತ ಆಗಿಲ್ಲ ತಾನೆ? ಛೇ, ಬಿಡ್ತು ಅನ್ನಿ, ಏನು ಮಾತು ಅಂತ ಆಡ್ತೀರಿ? ಹಾಗಿದ್ಮೇಲೆ ನಮಗೂ ಬದುಕು ಹಾಕಿದೆ. ನಮಗೆ ಬೇಕಾದ ಹಾಗೆ ಬದುಕೋಣ. ಯಾಕೆ ನೀನು ಯಾವಾಗಲೂ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀಯ? ಅನಸೂಯ, ಒಂದು ಸ್ವಲ್ಪ ದಿನ ಆ ಯೋಚನೆ ಬಿಟ್ಬಿಡು. ಆಗ ಅವ್ರಿಗೂ ನೆಮ್ಮದಿ ಅನಿಸುತ್ತೆ. ಅವ್ರಿಗೆ ಹೇಗೆ ಬೇಕೋ ಹಾಗೆ ನಿರ್ಧಾರ ತಗೊಳ್ತಾರೆ. ನಿನಗೂ ಸಂತೋಷ ಆಗುತ್ತೆ. ಅದು ಬಿಟ್ಟು ಮಕ್ಕಳನ್ನ ತುಂಬ ಪ್ರೊಟೆಕ್ಟಿವಾಗಿ ನೋಡ್ಕೊಳಕ್ ಹೋದ್ರೆ ಅವ್ರು ನಮ್ಮ ಕೈ ಸಿಕ್ಕೋದಿಲ್ಲ. ನೀವು ಹೇಳಿದಾಗೆ ಕೇಳಬೇಕು ಅಂತ ಎಷ್ಟೋ ಸರ್ತಿ ಅನ್ಕೋತೀನಿ. ನನ್ನ ಪಾಡಿಗೆ ನಿಮ್ಮನ್ನು ಫಾಲೋ ಮಾಡಬೇಕು, ನೀವು ಹೇಳಿದಾಗೆ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು ಅಂತ. ಆದರೆ ಏನು ಮಾಡಲಿ, ನನ್ನ ಮಕ್ಕಳಿಗೊಂದು ಸಣ್ಣ ನೋವಾಗಲಿ ದುಃಖ ಆಗಲಿ ಆದಾಗ ದಿಢೀರಂತ ನಾನು ತಾಯಿ ಥರ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀನಿ. ನಿಮಗಾದರೆ ಹೊರಗಡೆ ಒಂದು ಪ್ರಪಂಚ, ಮನೆ ಒಳಗಡೆ ಒಂದು ಪ್ರಪಂಚ. ಹೊರಗಿನ ಪ್ರಪಂಚದಲ್ಲಿ ನೀವು ಲಾಯರ್ ಆಗಿ ತಂದೆ ಪಾತ್ರದಿಂದ ಹೊರಗೆ ಬಂದಿರ್ತೀರ, ಅದೊಂದು ಬದಲಾವಣೆ. ಮತ್ತೆ ಮನೆಗೆ ವಾಪಸ್ ಬಂದಾಗ ತಂದೆ ಥರ ಬಿಹೇವ್ ಮಾಡ್ತೀರ. ಆದರೆ ನಾನು ಯಾವಾಗಲೂ ಮನೇಲೆ, ಹೊರಗಡೆ ಹೋದರೂ ಮಕ್ಕಳ ಜೊತೆಲೆ. ಈ ತಾಯಿ ಅನ್ನೋ ಪಾತ್ರದಿಂದ ನನಗೆ ಬಿಡುವೇ ಸಿಗಲ್ಲ. ನನ್ನ ಮನಸ್ಸು ಯಾವಾಗಲೂ ನಿನ್ನ ಮಕ್ಕಳ ಬಗ್ಗೆನೇ ಯೋಚನೆ ಮಾಡುವಂತ ಹೇಳ್ತಾ ಇರುತ್ತೆ. ಹಾಗಾದರೆ ಇದಕ್ಕೊಂದು ಸೊಲ್ಯೂಷನ್ ಹೇಳ, ತುಂಬ ಸುಲಭ. ಈ ತಾಯಿ ಅನ್ನೋ ಪಾತ್ರಕ್ಕೆ ಇನ್ನೊಂದು ಪಾತ್ರನ ಜೋಡಿಸಿ ಬೇರೆದನ್ನ ಯೋಚನೆ ಮಾಡಕ್ಕೆ ಶುರು ಮಾಡು. ಆಗ ಯೋಚನೆಗಳು ಡಿವೈಡ್ ಆಗುತ್ತೆ. ಮನಸ್ಸು ಎರಡರ ಬಗ್ಗೆ ಯೋಚನೆ ಮಾಡಕ್ಕೆ ಶುರು ಮಾಡಿದಾಗ ಒಂದರ ಒತ್ತಡ ಕಡಿಮೆ ಆಗುತ್ತೆ ಅಲ್ವಾ? ನಾನು ಈ ವಯಸ್ಸಲ್ಲಿ ಹೋಗೇನು ಮಾಡಲಿ? ಏನು ಮಾಡಲಿ ಅಂತ ಯಾತಕ್ಕೆ ಯೋಚನೆ ಮಾಡ್ತೀಯ? ದಾರಿ ನಿನ್ನ ಕಣ್ಮುಂದೇನೆ ಇದೆಯಲ್ಲ. ಹ್ಯಾಗೂ ಲಾಭ ಓದಕ್ಕೆ ನನಗೆ ಜೂನಿಯರ್ ಆಗಿ ಎನ್ರೋಲ್ ಆಗು. ಆಗ ನಾನು ಹೇಳಿದ್ದು ಕೂಡ ಸರಿ ಹೋಗುತ್ತೆ, ನೀನು ಹೇಳಿದ್ದು ಕೂಡ ಸರಿ ಹೋಗುತ್ತೆ. ನನಗೆ ನೀನು ನನ್ನ ಜೊತೆ ಕೆಲಸ ಮಾಡ್ತೀಯ ಅನ್ನೋ ಖುಷಿನೂ ಇರುತ್ತೆ. ನಿನಗೆ ತಾಯಿ ಪಾತ್ರದಿಂದ ಸ್ವಲ್ಪ ಬಿಡುವು ಸಿಕ್ಕ ಹಾಗಾಗತ್ತೆ. ಇದರಲ್ಲಿ ಯೋಚನೆ ಮಾಡುವಂಥದ್ದು ಏನಿದೆ ಅನಸೂಯ? ನಾನು ನಿನ್ನನ್ನು ಮದುವೆ ಆಗಿದ್ದೆ, ನೀನು ಲಾ ಓದಿದ್ಯಾ ಅಂತ. ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ಬೋದು. ಒಂದು ಕೇಸನ್ನು ತಗೊಂಡಾಗ ಅದರ ಮೇಲೆ ನಾವಿಬ್ಬರು ಚೆನ್ನಾಗಿ ಸ್ಟಡಿ ಮಾಡಿ ಡೀಲ್ ಮಾಡ್ಬೋದು. ನಮ್ಮದೇ ಆದ ಐಡೆಂಟಿಟಿನ ಈ ಸಮಾಜದಲ್ಲಿ ಕ್ರಿಯೇಟ್ ಮಾಡ್ಬೋದು ಅಂತ ಆಸೆ ಇಟ್ಕೊಂಡಿದ್ದೆ. ಆದರೆ ನೀನು ನನಗೆ ಹೆಂಡತಿಯಾಗಿ, ಮಕ್ಕಳಿಗೆ ತಾಯಿಯಾಗಿ, ಹೌಸ್ ವೈಫ್ ಆಗಿರ್ತೀನಿ ಅಂತ ನಿರ್ಧಾರ ತಗೊಂಡೆ. ಆಗ ನಾನು ನಿನ್ನ ಬೈಕೋತಾ ಇದ್ದೆ. ಆಮೇಲೆ ಅನ್ನಿಸ್ತು, ನೀನು ಆಗ ಆ ನಿರ್ಧಾರ ತಗೊಳ್ಳದೆ ಹೋಗಿದ್ದಿದ್ರೆ ನಮ್ಮ ಮಕ್ಕಳ ಭವಿಷ್ಯನ ಇಷ್ಟು ಚೆನ್ನಾಗಿ ರೂಪಿಸೋದಕ್ಕೆ ಆಗ್ತಿರಲಿಲ್ಲ. ಆಗ ನೀನು ಆ ನಿರ್ಧಾರ ತಗೊಂಡಿದ್ದು ಹೇಗೆ ಸರಿ ಅಂತ ಅನ್ನಿಸ್ತೋ, ಈಗ ಅದೇ ನಿರ್ಧಾರನ ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನೋದು ಕೂಡ ತಪ್ಪು ಅಂತ ಅನ್ನಿಸ್ತಿದೆ. ಈ ತಾಯಿ ಅನ್ನೋ ಕವಚದಿಂದ ಹೊರಗೆ ಬಾ, ಇನ್ನೂ ಜೀವನ ಮುಗ್ದಿಲ್ಲ. ನಿಜ ಹೇಳಬೇಕು ಅಂದರೆ ಈಗ ನಮ್ಮ ಜೀವನದ ನಿಜವಾದ ಆರಂಭ.
ಈಗಲೂ ನಮ್ಮ ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಕೋಬಹುದು. ಈಗಲೂ ನೀನು ಲಾಯರ್ ಆಗ್ತೀನಿ ಅನ್ನೋ ಹುಮ್ಮಸ್ಸು ತೋರಿಸಿದ್ರೆ ಖಂಡಿತ ನನಗೆ ತುಂಬ ಖುಷಿ ಆಗತ್ತೆ. ಮನಸ್ಸಿಗೆ ನಮ್ಮ ಬುದ್ಧಿಯನ್ನು ಕೊಟ್ಟರೆ ಮನುಷ್ಯ ವೀಕ್ ಆಗ್ತಾನೆ, ಬುದ್ಧಿ ಜೊತೆಗೆ ಇದ್ರೆ ಮೆಟೀರಿಯಲಿಸ್ಟಿಕ್ ಆಗ್ತಾನೆ. ಅದಕ್ಕೆ ನಾವೇ ಮನಸ್ಸು ಮತ್ತು ಬುದ್ಧಿನ ದಂಡಿಸ್ತಿರಬೇಕು. ಆಗಾಗ ನಮಗೆ ಇರುತ್ತೆ. ನಿನ್ನ ಮನಸ್ಸು ನಿನ್ನನ್ನು ದಂಡಿಸೋದಕ್ಕೆ ಯಾವುದಕ್ಕೂ ಬೇಡ. ಇಷ್ಟು ಹೇಳಿದ್ದೀನಿ, ಯೋಚನೆ ಮಾಡು. ಮಕ್ಕಳು ಹಾಗೆಲ್ಲ ಆಡಿದ್ರು ನಾನು ಸಮಯಮೇ ಕಳ್ಕೊಳ್ಳದೆ ಇರೋದಕ್ಕೆ ಕಾರಣ ನನ್ನ ಈ ರೀತಿಯ ಯೋಚನೆಗಳೇ. ಇನ್ಮೇಲೆ ನಿನ್ನ ನಿರ್ಧಾರ ನಿಂದೆ. ನೀನು ಮಕ್ಕಳ ಹಾಗೆ ನನ್ನ ಮಾತು ಕೇಳೋಲ್ಲ ಅಂದರೆ ನನಗೇನು ಬೇಜಾರಿಲ್ಲ. ನಿನ್ನ ಲೈಫು ನೀನೇ ಅದಕ್ಕೆ ಜವಾಬ್ದಾರಿ ಅಷ್ಟೇ. ತನದೀಂ ತನೋಂದಿರೇನಾ, ತನದೀಂ ತನೋಂದಿರೇನಾ, ತನದೀಂ ತನೋಂದಿರೇನಾ. ನನಗೆ ಈ ತಾಯಿ ಪಾತ್ರದಿಂದ ಬಿಡಬೇಕು. ನಂದೇ ಆದ ಜೀವನ ಇದೆ, ನಾನು ರೂಪಿಸ್ಕೋಬೇಕಾಗಿರೋ ಜೀವನ. ನಾನು ನಾಳೆನೆ ನಿಮಗೆ ಜೂನಿಯರ್ ಆಗಿ ಎನ್ರೋಲ್ ಆಗ್ತೀನಿ. ಈ ಮನೆ ನಾ ಗೋಡೆ ಬೇಡ, ಈ ಸಮಾಜದಲ್ಲಿ ನನಗೆ ನಂದೇ ಆದ ಐಡೆಂಟಿಟಿ ಬೇಕು. ಬರೀ ರಾಮಚಂದ್ರರಾವ್ ಹೆಂಡತಿಯಾಗಿ ಉಳಿಬಾರ್ದು. ನನ್ನಲ್ಲಿ ಹೊಸ ಆಸೆಗಳು ಉಟ್ಕೋತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾಳೆಯಿಂದನೇ ನನ್ನ ಹೊಸ ಜೀವನ ಪ್ರಾರಂಭ. ಜೂನಿಯರ್ ಅಡ್ವೊಕೇಟ್ ಅನಸೂಯ ರಾಮಚಂದ್ರ. ಅಮ್ಮ ಟಿಫನ್. ಬನ್ನಿ ಮೇಡಮ್, ಬನ್ನಿ ಬನ್ನಿ. ಏನೋ ನನಗೆ ತೋಚದ ಹಾಗೆ ಬೆಡ್ ರೋಸ್ಟ್ ಮಾಡಿದ್ದೀನಿ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಂಬಿಡಿ, ನಾಳೆಯಿಂದ ತಿಂಡಿನ ಕರೆಕ್ಟಾಗಿ ಮಾಡ್ಬಿಡ್ತೀನಿ. ಓಕೆ. ಇದೇನಿದು ಹೊಸ ಪಾತ್ರನ? ಕುಕ್ ಥರ. ಹ್ಞೂ, ನಿಮ್ಮಮ್ಮ ಕುಕ್ ಇದ್ದಕ್ಕೆ ಅಮ್ಮ ನಾನು ಕುಕ್ ಆಗಿದ್ದು. ಹ್ಞೂ, ಇದೇ ಮಾತನ್ನು ಅಮ್ಮನ ಎದುರಿಗೆ ಹೇಳಿಬಿಡಿ, ಆಗ ನಿಮ್ಮ ಧೈರ್ಯ ಒಪ್ಕೋತೀನಿ. ಏ, ಅದಕ್ಕೆ ಧೈರ್ಯ ಬೇಕಾಗಿಲ್ಲ, ಮನಸ್ಸಿನ ಒಳಗೆ ಹುಟ್ಟೋ ಮಾತು ಬಾಯಿ ತನಕ ಬಂದ್ರೆ ಸಾಕು. ನಮ್ಮದು ಡೆಮಾಕ್ರೆಟಿಕ್ ದೇಶ, ಪ್ರತಿಯೊಬ್ಬರಿಗೂ ವಾಕ್ ಸ್ವತಂತ್ರ ಇದೆ. ಕರೆಕ್ಟ್ ಅಲ್ವಾ? ಆದ್ರೆ ನಿರ್ಧಾರ ತಗೊಳ್ಳೋ ಹಕ್ಕನ್ ಮಾತ್ರ ಅಪ್ಪ ಅಮ್ಮ ಯಾಕೆ ಕೊಡಲ್ಲ ಮಕ್ಕಳಿಗೆ? ನೋಡಮ್ಮ ಸುಹಾಸಿನಿ, ನಾನು ಮಾತಾಡ್ತಿರೋ ವಿಷಯ ಇಲ್ಲೆಲ್ಲೋ ಇದೆ, ನೀನು ಶುರು ಮಾಡಿದ ವಿಷಯ ಇನ್ನೆಲ್ಲೋ ಇದೆ. ಇವೆರಡೂ ಯಾಕೆ ಮಕ್ಕಳಿಗೆ ಮಾಡ್ತೀಯ? ವಿಚಾರನ ನೇರವಾಗಿ ತಗೊಂಡ್ರೆ ನೇರವಾಗಿ ಅರ್ಥ ಆಗುತ್ತೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂದ್ರೆ ಸಂಬಂಧ ಇರೋ. ನಿಮ್ಮಮ್ಮ ರಾತ್ರಿ ಎಲ್ಲ ಕೊರಗ್ತಾ ಇರ್ತಾಳೆ, ಸುಹಾಸಿನಿ ವಿಷಯ ಹಿಂಗಾಗೋಯ್ತು, ಸುಹಾಸಿನಿ ವಿಷಯ ಹಂಗಾಗೋಯ್ತು ಅಂತ ಯೋಚನೆ ಮಾಡಿ ಮಾಡಿ. ನೀನ್ ನೋಡಿದ್ರೆ ಜಗಳ ಆಡಿ ಟ್ರೀಟ್ಮೆಂಟ್ ಕೊಡ್ತಿರೋ ಮಗುನ ಕರ್ಕೊಂಡು ಹೋಗುವಂತ ಪೇರೆಂಟ್ಸ್ ಇರೋ ಕಡೆ ಪೇಷಂಟ್ಸ್ನ ಒಪ್ಕೋತೀಯ. ಈಗ ನಾನು ಹೇಳ್ತೀನಪ್ಪ, ಆ ಮಗುಗೆ ಟ್ರೀಟ್ಮೆಂಟ್ ಕೊಡಬೇಡ ಅಂತ. ನೀನ್ ಕೇಳ್ತೀಯ ಇಲ್ಲ? ನಿನ್ ನಿರ್ಧಾರ ಏನು ಅಂತ ನಮ್ಗೆ ಆಗ್ಲೇ ಗೊತ್ತಾಗ್ಬಿಟ್ಟಿದೆ. ಯಾರ ತಲೆ ಊರಳು ಹೋದ್ರೂ ಪರವಾಗಿಲ್ಲ, ನಾನು ಟ್ರೀಟ್ ಮಾಡೇ ಮಾಡ್ತೀನಿ. ಇದು ನಿನ್ನ ನಿರ್ಧಾರ ತಾನೆ, ನಾವೇನಾದ್ರೂ ಅದಕ್ಕೆ ಅಡ್ಡಿ ಮಾಡಿದ್ದೀವಾ? ನಿನಗೆ ಹೇಗೆ ಮದುವೆ ಆಗಲ್ಲ ಅನ್ನೋದಕ್ಕೆ ಸ್ವಾತಂತ್ರ್ಯ ಇದೆಯೋ, ಹಾಗೆ ನಿನಗೆ ಮದುವೆ ಆಗು ಅಂತ ಹೇಳೋದಕ್ಕೂ ನಮ್ಗೆ ಸ್ವಾತಂತ್ರ್ಯ ಇದೆ. ಇದ್ರ ಬಗ್ಗೆ ಅಷ್ಟೇ ನಾನು ಹೇಳಿದ್ದು. ನಿನ್ನ ಜೀವನದ ಬಗ್ಗೆ ನಾವು ನಿರ್ಧಾರ ಮಾಡೋದಕ್ಕೂ, ನಮ್ಮ ನಿರ್ಧಾರನ ನೀನು ಒಪ್ಕೊಳ್ಳೋದಕ್ಕೋ ಬಿಡೋದಕ್ಕೋ ಹೋಲಿಸಿ ನಾನು ಇದನ್ನು ಮಾತಾಡ್ತಾ ಇಲ್ಲ. ಸುತ್ತಿ ಬಳಸಿ ಅದೇ ವಿಷಯ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲಪ್ಪ. ನಿನಗೆ ನಮ್ಮ ವಿಚಾರಗಳು ಬೇಕಾಗಿಲ್ಲ, ನಾವು ಯೋಚನೆ ಮಾಡೋದು ನಿನ್ನ ಮುಖ್ಯ ಅಲ್ಲ. ನಾವೇನಾದ್ರು ಹೇಳೋಕ್ಕೋದ್ರೆ ವಿಷಯಾಂತರ ಮಾಡ್ಬಿಡ್ತೀವಿ. ಓಕೆ, ಇವತ್ತು ಫಸ್ಟ್ ಡೇ, ಸೀದಾ ಹೋಗ್ಬಿಡ್ತು, ಅಡ್ಜಸ್ಟ್ ಮಾಡ್ಕೊ, ನಾಳೆನೇ ಸರಿ ಮಾಡ್ತೇನೆ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ನಾಳೆಯಿಂದ ಸರಿ ಮಾಡ್ತೀನಿ, ನಾಳೆಯಿಂದ ಸರಿ ಮಾಡ್ತೀನಿ ಅಂತಾನೆ ಇದ್ದೀರಾ. ನಾನಿದ್ದೀನಿ, ಅಮ್ಮ ಇದ್ದಾರೆ, ನಾವಿಬ್ರು ಇದ್ಕೊಂಡು ನೀವು ಅಡುಗೆ ಮನೆ ಕೆಲಸ ಮಾಡಬೇಕಾ? ಓ, ನನಗಿನ್ನೂ ಲೇಟೆಸ್ಟ್ ಸುದ್ದಿ ಗೊತ್ತಿಲ್ಲ ಅಲ್ವಾ?
ಏನು? ನಾನು ಅಡುಗೆ ಮನೆ ಸೇರ್ಕೊಳ್ಳೋದಕ್ಕೂ ಒಂದು ಸ್ಟ್ರಾಂಗ್ ಕಾರಣ ಇದೆ. ಏನು? ನಿನ್ನೆ ರಾತ್ರಿ ನೀವು ಅಮ್ಮ ಜಗಳ ಮಾಡ್ಕೊಂಡ್ರ ನನ್ನ ವಿಚಾರಕ್ಕೆ? ಛೇ 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 ಛೇ, ಯಾರ ಮೇಲೋ ಕೋಪ ಆಯ್ತು ಅಂತ ಹೇಳಿ ಅಡುಗೆ ಮನೆಯನ್ನ ಬಿಟ್ಟು ಬಂದ್ಬಿಡೋಷ್ಟು ಚಿಕ್ಕ ಮನಸ್ಸಲ್ಲ ಅವಳದು. ಆಕ್ಚುಲಿ ಅವಳು ನೀನು ಕೂಡ್ಸ್ಕೊಂಡು ಮಾತಾಡ್ಬೇಕು ಅಂತಿದ್ಲು. ಅದೇನು ಅಂತಂದ್ರೆ, ನಿಮ್ ಮಾತು ಮುಗ್ದಿದ್ರೆ ಹೊರಡ್ಬೋದು ಅನ್ಕೋತೀನಿ. ನಡೀರಿ, ಹೊತ್ತಾಯ್ತು. ನೀವೇನು ಕೋರ್ಟ್ ಹೊರಟಿದಿರೋ ಯಾವ್ದಾದ್ರು ಹೋಟೆಲ್ಗೋ? ನಿಮ್ಗೆ ಇಷ್ಟ ಬಂದ ಹೊರಡೋಕೆ? ಓಹೋ, ಪ್ರತಿ ದಿನ ಇವಳೇ ನನ್ನನ್ನ ಎತ್ಕೊಂಡೋಗಿ ಕೋರ್ಟಿಗೆ ಬಿಟ್ಟು ಬರ್ತಾ ಇದ್ಲು. ಮಾತಾಡೋದು ನೋಡು, ಮೊದಲನೇ ದಿನ ಹೊರಡ್ತಾ ಇರೋದು ನೀನು. ನನಗೆ ಗೊತ್ತಿಲ್ಲ ಎಷ್ಟೊತ್ತು ಹೊರಡಬೇಕು ಅಂತ. ಫಸ್ಟು ಮನೆಯಿಂದ ಹೊರಗೆ ಹೋಗ್ಬೇಕು ನಾನು. ಗೊತ್ತಾಯ್ತು ಗೊತ್ತಾಯ್ತು. ತಿಂಡಿ? ಏನು ತಿಂಡಿ ರೆಡಿ ಮಾಡಿಬಿಟ್ರ? ಪರವಾಗಿಲ್ವೇ, ಅಡುಗೆ ಮನೆ ಕಡೆ ತಲೆ ಹಾಕಿನೇ ನೀವು ಎಷ್ಟೋ ವರ್ಷಗಳಾಗೋಗಿತ್ತು, ಅಡುಗೆನೆಲ್ಲ ಮರ್ತು ಬಿಟ್ಟಿದ್ದೀರಾ ಅನ್ಕೊಂಡಿದ್ದೆ. ಒಂಥರ ಮರ್ತಂಗೆ ಆಗ್ಬಿಟ್ಟಿತ್ತು ಅಂತ ಅನ್ಕೋ. ಉಪ್ಪಿಟ್ಟು ಮಾಡ್ಕೊಂಡು ಹೋದ್ನ ಪಾಯಸ ಆಗ್ಬಿಡ್ತು. ಹಾಗಾಗಿ ಈ ಕರಕ್ಲಿ ಟೋಸ್ಟ್ ತಿಂತ್ಯಾ? ನನ್ನ ಕೆಲಸದ ಮೊದಲನೇ ದಿನನ ಈ ಕರ್ಕಲ್ ಟೋಸ್ಟಿಂದ ಶುರು ಮಾಡೋದಕ್ಕೆ ಖಂಡಿತ ನನಗೆ ಇಷ್ಟ ಇಲ್ಲ. ಈಗ ನೀವು ಬರ್ತೀರಾ ಇಲ್ವೋ? ಅದು ನೀನು ರೆಡಿಯಾಗಿ ಬರೋಷ್ಟರಲ್ಲಿ ಹೇಗೋ ಮ್ಯಾನೇಜ್ ಮಾಡೋಣ ಅಂತಿದ್ದೆ. ಈಗ ನಾನು ನಿಮ್ಗೆ ಏನಾದರೂ ಹೇಳಿದ್ನಾ? ಹೊರಡ್ರಿ ಪ್ಲೀಸ್. ಓಕೆ ದೆನ್, ಸುಹಾಸಿನಿ, ಸಿ ಯು.